भारत ऑलरेडी हलवु विचार इतिहासवन्न निर्मिसिदे मत्ते ईग कॉमनवेल्थ गेम्स नल्लू कूड़ा इतिहासवन्न निर्मिसिदे भारत भानुवार इवत्तु बर्मिंगहाम भारत पदक बेटेयाडिदे चिन्न बेळ्ळि कंचिन पदकवन्न भारतीय अथ्लीट्स बाच्चिकोंडिद्दारे भारत के इल्लिवरेगू कूड़ा 16 चिन्न 12 बेळ्ळि 17 कंचिन पदक लभिसिवे नाळे कॉमनवेल्थ गेम्स मुक्ताय आगुत्ते बर्मिंगहाम नडेयता इदे ओंदु दिन बाकी इरुवंते इवत्तु भर्जरी पदक बेटेयाडिदे भारत ಮತ್ತೊಂದು ಹೊಸ ಇತಿಹಾಸವನ್ನ ನಿರ್ಮಿಸಿದೆ ಭಾರತಕ್ಕೆ ಬಾಕ್ಸಿಂಗ್ ನಲ್ಲಿ ಇವತ್ತು ಎರಡು ಚಿನ್ನದ ಪದಕ ಲಭಿಸಿದೆ 48 ಕೆಜಿ ಬಾಕ್ಸಿಂಗ್ ವಿಭಾಗದಲ್ಲಿ ನೀತು ಗಂಗಾಸ್ಗೆ ಚಿನ್ನದ ಪದಕ ಲಭಿಸಿದೆ 51 ಕೆಜಿ ಬಾಕ್ಸಿಂಗ್ ವಿಭಾಗದಲ್ಲಿ ಚಿನ್ನ ಗೆದ್ದು ಅಮಿತ್ ಪಂಗೇಲ್ ಭಾರತ ಇವರು ಡಾರ್ಪರ್ ಅಂತ ಹೇಳಿ ಒಂದು ಉತ್ತಮ ತಳಿಯ ಕುರಿ ಸಾಕಣೆ ಮಾಡಿ ವರ್ಷಕ್ಕೆ 40-50 ಲಕ್ಷ ಸಂಪಾದನೆ ಮಾಡುತ್ತಾರೆ ನೀವು ಮಾಡಬೇಕಾ ಅವರಿಂದ ಕಲಿಬೇಕಾ ಫ್ರೀಡಂ ಆಪ್ ಅನ್ನು ಈಗಲೇ ಹಿರಿಮೆಯನ್ನ ಸಾರಿದ್ದಾರೆ ಒಟ್ಟು 16 ಚಿನ್ನದ ಪದಕವನ್ನ ಭಾರತೀಯ ಆಟಗಾರರು ಪಡೆಕೊಂಡಿದ್ದಾರೆ ಭಾರತಕ್ಕೆ ಬಾಕ್ಸಿಂಗ್ ನಲ್ಲಿ ಇವತ್ತು 2 ಚಿನ್ನದ ಪದಕ ಲಭಿಸಿದೆ ಇನ್ನು ಟ್ರಿಪಲ್ ಜಂಪ್ ನಲ್ಲಿ ಚಿನ್ನದ ಪದಕವನ್ನ ಭಾರತ ಗೆದ್ದು ಬೀಗಿದೆ ಭಾರತದ ಎಲ್ಡೋಸ್ ಪಾಲ್ ಚಿನ್ನದ ಪದಕವನ್ನ ಗೆದ್ದಿದ್ದಾರೆ ಟ್ರಿಪಲ್ ಜಂಪ್ ನಲ್ಲಿ ಬೆಳ್ಳಿಯನ್ನ ಗೆದ್ದ ಭಾರತದ ಅಬ್ದುಲ್ಲಾ ಅಬೂಬಕರ್ ಟ್ರಿಪಲ್ ಜಂಪ್ ನಲ್ಲಿ भारत एल्डोस पॉल चिन्नद पदकवन्न गेद्रे अदे ट्रिपल जंप नल्ली भारत अब्दुल्ला अबूबकर बेल्लियन्न गेद्दुकोंडिद्दारे इवरेगू 47 पदकगळन्न भारत पडेयुवल्लि यशस्वियागिदे एल्लवू कूड भारत किरीटक्के मत्तोंदु हिरिमे अंत हेळिद्रे तप्पागल्ल कॉमनवेल्थ हॉकी कूड भारत कंचिन पदकवन्न गेद्दुकोंडिदे कॉमनवेल्थ हॉकी भारत के कंचिन पदक अंद्रे इदु महिला तंड न्यूजीलैंड विरुद्ध कंचिन पदकवन्न गेद्दिदे भारत महिला हॉकी तंड पुरुषर विभाग ईग ऑलरेडी फिनाले एंट्री कोट्टिदे भारत पुरुषर हॉकी तंड फाइनल्स गे एंट्री कोट्रे न्यूजीलैंड विरुद्ध भारत महिला हॉकी तंड कंचिन पदकवन्न गेद्दिदे एरडु ओंदु अंतरदिंद भारत हाकी तंड सोलिसी न्यूजीलैंड विरुद्ध कंचन गेद्दुकोंडिदे तो भानुवार भर्जरी पदक भेटियाडिदे भारत नाळे कॉमनवेल्थ गेम्स मुक्ताय आगुत्ते मुक्तायक्के ओंदु दिन इरुवागले भारत भर्जरी इल्लिवरेगू 47 पदकगळन्नु पडेकोंडिदे भारतद एल्डोस पॉल ट्रिपल जंप नल्लि चिन्नवन्न गेद्दिद्दारे चिन्नद पदकवन्न गेद्दिद्दारे जोतेगे अब्दुल्ला अबूबकर भारतदवरु ट्रिपल जंप नल्लि बेळ्ळिगन्न गेद्दिद्दारे इवरेगू 47 पदकगळन्नु भारत पडेकोंडिदे ಬಾಕ್ಸಿಂಗ್ ನಲ್ಲಿ ಇವತ್ತು ಎರಡು ಚಿನ್ನದ ಪದಕ ಲಭಿಸಿರೋದು ಇದು ಐತಿಹಾಸಿಕ ದಾಖಲೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಹೆಚ್ಚಿನ ಮಾಹಿತಿ ನೀಡುತ್ತಾರೆ ನಮ್ಮ ದೆಹಲಿ ಪ್ರತಿನಿಧಿ ಸಂತೋಷ್ ಹೊಸಳ್ಳಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಸಂತೋಷ್ ಭಾರತ ಮತ್ತೊಂದು ಹೆಜ್ಜೆ ಮುಂದೆ ಹೋಗಿದೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಕ್ರೀಡಾ ವಿಚಾರದಲ್ಲಿ ಯಾಕೆಂದ್ರೆ ಇವತ್ತು ಇತಿಹಾಸವನ್ನ ನಿರ್ಮಿಸಿದೆ ಭಾರತ ಭಾನುವಾರ ಇವತ್ತು ಭರ್ಜರಿ ಇತಿಹಾಸ ಅಥವಾ ಭರ್ಜರಿ ಪದಕಗಳ ಭೇಟಿಯಾಡಿದೆ ಸಾಕಷ್ಟು ಚಿನ್ನದ ಪದಕ ಜೊತೆಗೆ ಇವತ್ತು ಬಾಕ್ಸಿಂಗ್ ನಲ್ಲಿ ಎರಡೆರಡು ಚಿನ್ನದ ಪದಕ ಲಭಿಸಿದೆ ಏನು ಹೇಳ್ತೀರಿ ಸಂತೋಷ್ ಏನೆಲ್ಲ ಹೆಚ್ಚಿನ ಮಾಹಿತಿ ಇದೆ ಸಿಂಧೂರ ಪ್ರಮುಖವಾಗಿ ಬರ್ಮಿಂಗ್ಹ್ಯಾಮ್ ನಲ್ಲಿ ನಡೆಯುತ್ತಿರುವಂತ ಕಾಮನ್ವೆಲ್ತ್ ಗೇಮ್ಸ್ ನಲ್ಲಿ ಭಾರತ ಇತ್ತೀಚೆಗೆ ಉತ್ತಮವಾದಂತ ಸಾಧನೆಯನ್ನು ಮಾಡುತ್ತಿದೆ ಅನ್ನುವಂತದ್ದು ಕೂಡ ಗೋಚರವಾಗ್ತಿದೆ ಕಳೆದ 4-5 ದಿನಗಳಿಂದ ನೋಡ್ತಾ ಹೋದ್ರೆ ಸಾಕಷ್ಟು ಪದಕಗಳ ಪಟ್ಟಿಯಲ್ಲಿ ಅಗ್ರಸ್ಥಾನವನ್ನು ಪಡೆದುಕೊಳ್ಳುವಂತ ಪ್ರಯತ್ನವನ್ನ ಭಾರತ ಮಾಡುತ್ತಿದ್ರು ಕೂಡ ಈ ಹಿಂದೆ ನಡೆದಂತ ಕಾಮನ್ವೆಲ್ತ್ ಗೇಮ್ಸ್ ಗಳಿಗೆ ಹೋಲಿಸಿಕೊಂಡ್ರೆ ಭಾರತ ಈ ವರ್ಷ ಮಾಡಿರುವಂತ ಸಾಧನೆ ನಿಜಕ್ಕೂ ಕೂಡ ಒಂದು ರೀತಿ ಇತಿಹಾಸ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ ಮುಖ್ಯವಾಗಿ ಚಿನ್ನ ಬೆಳ್ಳಿ ಕಂಚು ಈ ಮೂರು ಶ್ರೇಣಿಯಲ್ಲೂ ಕೂಡ ಒಂದು ಕಂಚಿನ ಪದಕ ಪಡೆದುಕೊಂಡು ಬರ್ತಿರುವಂತದ್ದೇ ಈ ಹಿಂದೆ ನಡೆಸಿದಂತಹ ಬಹುತೇಕ ಕಾಮನ್ವೆಲ್ತ್
ಗಳಲ್ಲಿ ಭಾರತ ಪಡೆದುಕೊಂಡು ಬಂದಿರೋ ಅದೇ ದೊಡ್ಡ ಸಾಧನೆ ಆಗ್ತಾ ಇತ್ತು. ಆದ್ರೆ ಈ ಬಾರಿ ಬಹುತೇಕ ಚಿನ್ನಕ್ಕೂ ಕೂಡ ಅತಿ ಹೆಚ್ಚು ಏನೋ ಕಾಮನ್ವೆಲ್ತ್ ಅಥ್ಲೆಟಿಕ್ಸ್ ಗಳು ಮುತ್ತಿಟ್ಟಿರುವಂತದನ್ನ ಗಮನಿಸಬೇಕಾಗುತ್ತೆ. ಸುಮಾರು 16 ಚಿನ್ನವನ್ನ ಈಗಾಗಲೇ ಭಾರತ ಪಡೆದುಕೊಂಡಿರುವಂತದ್ದು, ಇನ್ನು 12 ಬೆಳ್ಳಿ ಪದಕಗಳನ್ನು ಪಡೆದುಕೊಂಡಿದೆ, ಇನ್ನು 17 ಕಂಚಿನ ಪದಕಗಳನ್ನು ಈ ಬಾರಿಯ ಕಾಮನ್ವೆಲ್ತ್ ಗೇಮ್ಸ್ ನಲ್ಲಿ ಭಾರತ ಪಡೆದುಕೊಂಡಿರುವಂತಹ ಮುಖಾಂತರ ಒಟ್ಟು ಟಾಪ್ 10 ನಲ್ಲಿ ಟಾಪ್ 5 ಸ್ಥಾನವನ್ನ ಭಾರತ ಈಗಾಗಲೇ ಆ ಒಂದು ಸ್ಥಾನದಲ್ಲೂ ಕೂಡ ತೃಪ್ತಿಯನ್ನು ಪಟ್ಟುಕೊಂಡಿರುವಂತ ಗಮನಿಸಬೇಕಾಗುತ್ತೆ. ಅದರಲ್ಲೂ ಅತಿ ಹೆಚ್ಚು ಪದಕಗಳನ್ನ ಯಾವ ಒಂದು ಗೇಮ್ಸ್ ನಲ್ಲಿ ಪಡೆದುಕೊಂಡಿದೆ ಅನ್ನೋದನ್ನ ಲೆಕ್ಕ ಹಾಕ್ತಾ ಹೋದ್ರೆ ಕುಸ್ತಿ ಮತ್ತು ವೆಯ್ಟ್ ಲಿಫ್ಟಿಂಗ್ ನಲ್ಲಿ ಅತಿ ಹೆಚ್ಚು ಪದಕಗಳನ್ನ ಭಾರತ ಇದುವರೆಗೂ ಕೂಡ ಪಡೆದುಕೊಂಡಿರುವಂತದ್ದು. ಪುರುಷರು ಮತ್ತು ಮಹಿಳೆಯರ ವಿಭಾಗದಲ್ಲಿ ನಾನಾ ಒಂದು ಶ್ರೇಣಿಗಳ ವಿಭಾಗಗಳಲ್ಲಿ ಅತಿ ಹೆಚ್ಚು ಪದಕಗಳನ್ನು ಪಡೆದುಕೊಳ್ಳುವಲ್ಲಿ ಬೇಟೆಯಾಡುವುದರಲ್ಲಿ ಭಾರತ ಈಗಾಗಲೇ ಸಾಧನೆಯನ್ನು ತೋರಿದೆ ಅನ್ನುವಂಥದ್ದನ್ನು ಕೂಡ ಇಲ್ಲಿ ಗಮನಿಸಬೇಕಾಗುತ್ತೆ. ಒಂದು ದಿನ ಬಾಕಿ ಇದೆ, ನಾಳೆಗೆ ಕಾಮನ್ವೆಲ್ತ್ ಗೇಮ್ಸ್ ಮುಕ್ತಾಯವಾಗಲಿದೆ. ಆದ್ರೆ ಇವತ್ತು ಭಾನುವಾರ ನಿಜಕ್ಕೂ ಕೂಡ ಭಾರತಕ್ಕೆ ಭಾನುವಾರ ನಿಜ ಶುಭಕರವಾಗಿರುವಂತ ದಿನ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಅತಿ ಹೆಚ್ಚು ಪದಕಗಳನ್ನ ಇವತ್ತು ಭಾರತ ಪಡೆದುಕೊಂಡಿರುವಂತದ್ದು. ಇನ್ನು ಗೇಮ್ಸ್ ಗಳಲ್ಲೂ ಕೂಡ ಹಾಕಿಯಲ್ಲಿ ಮಹಿಳೆಯರು ಮತ್ತು ಪುರುಷರ ಎರಡೂ ತಂಡಗಳು ಕೂಡ ಉತ್ತಮವಾದಂತಹ ಸಾಧನೆಯನ್ನು ತೋರ್ತಾ ಇರುವಂತದ್ದು. ಇನ್ನು ಫೈನಲ್ ಗೆ ಲಗ್ಗೆ ಇಟ್ಟಿರುವಂತಹ ಭಾರತದ ಪುರುಷರ ಹಾಕಿ ತಂಡ ಉತ್ತಮ ಸಾಧನೆಯನ್ನ ತೋರಲಿದೆ ಅನ್ನುವಂಥದ್ದು ಕೂಡ ಹೇಳಲಾಗ್ತದೆ. ಇನ್ನು ಕಂಚಿನ ಪದಕಕ್ಕೆ ತೃಪ್ತಿ ಪಟ್ಟಿರುವಂತಹ ಮಹಿಳೆಯರ ಹಾಕಿ ತಂಡವು ಕೂಡ ಈಗಾಗಲೇ ಭಾರತಕ್ಕೆ ಮತ್ತೊಂದು ಮೈಲಿಗಲ್ಲು ಅಂತ ಹೇಳಿದ್ರು ತಪ್ಪಾಗ್ಲಿಕ್ಕಿಲ್ಲ. ಒಟ್ಟಾರೆ ಕಾಮನ್ವೆಲ್ತ್ ಗೇಮ್ಸ್ ಗಳನ್ನ ಗಮನಿಸ್ತಾ ಹೋದ್ರೆ ಈ ಬಾರಿಯ ಕಾಮನ್ವೆಲ್ತ್ ಗೇಮ್ಸ್ ಮತ್ತು ಇದರ ಹಿಂದೆ ನಡೀತಿದ್ದಂತ ಕಾಮನ್ವೆಲ್ತ್ ಗೇಮ್ಸ್ ಗಳಿಗೂ ಅಜಗಜಾಂತರ ವ್ಯತ್ಯಾಸಗಳು ಈಗಾಗಲೇ ಕಂಡು ಬರ್ತಾ ಇದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಭಾರತ ಕಳೆದ 4-5 ವರ್ಷಗಳಿಂದ ಸಾಕಷ್ಟು ರೀತಿಯಾದಂತಹ ಎಲ್ಲ ರೀತಿಯ ತರಬೇತಿಗಳನ್ನು ನಾನಾ ಗೇಮ್ಸ್ ಗಳಲ್ಲಿ ಅಥ್ಲೆಟಿಕ್ಸ್ ಗಳಲ್ಲೂ ಕೂಡ ಈಗಾಗಲೇ ತೋರ್ತಾ ಇರುವಂತದನ್ನು ಗಮನಿಸ್ತಾ ಹೋದ್ರೆ ಈ ಬಾರಿಯ ಕಾಮನ್ವೆಲ್ತ್ ಗೇಮ್ ಭಾರತಕ್ಕೆ ನಿಜಕ್ಕೂ ಕೂಡ ಒಂದು ದೊಡ್ಡ ಇತಿಹಾಸವನ್ನ ಸೃಷ್ಟಿ ಮಾಡೋದಕ್ಕೂ ಕೂಡ ಕಾರಣವಾಯಿತು ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಈ ನಿಟ್ಟಿನಿಂದಾಗಿ ಸುಮಾರು 45 ಹೆಚ್ಚು ಪದಕಗಳನ್ನ ಒಟ್ಟಾರೆ ಚಿನ್ನ ಬೆಳ್ಳಿ ಕಂಚು ಈ ಮೂರು ಶ್ರೇಣಿಗಳನ್ನ ಒಳಗೊಂಡಂತೆ ಅತಿ ಹೆಚ್ಚು ಪದಕಗಳನ್ನ ಭಾರತ ಈ ಬಾರಿ ಕಾಮನ್ವೆಲ್ತ್ ಗೇಮ್ ನಲ್ಲಿ ಪಡೆದುಕೊಂಡಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಇದು ಒಂದು ರೀತಿಯಾದಂತಹ ಐತಿಹಾಸಿಕ ಸಾಧನೆ ಅಂತ ಹೇಳಿದ್ರೆ ಭಾರತಕ್ಕೆ ಹೆಮ್ಮೆ ಪಡುವಂತಹ ಸಂಗತಿಯಾಗಿದೆ. ಸಿಂಧುರ, ಇವರು ಡಾರ್ಪರ್ ಅಂತ ಹೇಳಿ ಒಂದು ಉತ್ತಮ ತಳಿಯ ಕುರಿ ಸಾಕಣೆ ಮಾಡಿ ವರ್ಷಕ್ಕೆ 40-50 ಲಕ್ಷ ಸಂಪಾದನೆ ಮಾಡ್ತಾರೆ. ನೀವು ಮಾಡ್ಬೇಕಾ? ಅವರಿಂದ ಕಲಿಬೇಕಾ? ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ.